ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತಮ್ಮನೇಲಲ್ಲೇ ನೋಡಿರ್ತೀರಾ, ಏನಪ್ಪ ವಿಡಿಯೋ ಅಂತ ಅಂದರೆ, ಸೊ ಎಸ್, ನಾನು ನಮ್ಮ ಮಾವನ ಮದುವೆಗೆ ತೊಗೊಂಡಿರುವಂಥ ಬ್ಲೌಸಸ್ಗಳನ್ನ ಮತ್ತು ಯಾವ್ಯಾವ ಡ್ರೆಸ್ನ ತೊಗೊಂಡಿದ್ದೀವಿ ಮದುವೆಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ಎಷ್ಟೊಂದು ಬ್ಲಾಗಲ್ಲೂ ಕೂಡ ಹೇಳಿದ್ದೆ, ಸೊ ಲಾಸ್ಟ್ ಸ್ಯಾರಿ ಕಲೆಕ್ಷನ್ ಬ್ಲಾಗ್ನ ಮಾಡಿದ್ದೆ, ಸೊ ಅದರಲ್ಲೂ ಹೇಳಿದ್ದೆ. ಸೊ ನಮ್ಮ ಮಾವನ ಮದುವೆಗೆ ಯಾವ ಸೀರೆ ತೊಗೊಂಡಿದ್ದೀವಿ, ಯಾವ ಬ್ಲೌಸ್ ಹೊಲಿಸಿದ್ದೀವಿ, ಯಾವ ಡಿಸೈನಲ್ಲಿ ಹೊಲಿಸಿದ್ದೀವಿ, ಮತ್ತು ಏನು ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿಸಿದ್ದೀವಿ ಎಲ್ಲನೂ ತೋರಿಸ್ತೀನಿ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ. ಸೊ ಅದೇ ರೀತಿ ಈ ಬ್ಲಾಗಲ್ಲಿ ನಾನು ಯಾವ ಸ್ಯಾರೀಸ್ನ ತೊಗೊಂಡಿದ್ದಾರೆ ನಮ್ಮ ಅಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಯಾವ ಸೀರೆ ತೊಗೊಂಡಿದ್ದೀವಿ, ಏನು ಡ್ರೆಸ್ ಹಾಕ್ತಾ ಇದ್ದೀವಿ ಮದುವೆಗೆ, ಮತ್ತು ಬ್ಲೌಸ್ ಡಿಸೈನ್ಸ್ ಏನಿದೆ, ಏನೇನು ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿಸಿದ್ದೀವಿ, ಅದಕ್ಕೆಲ್ಲ ಕಾಸ್ಟ್ ಎಷ್ಟಾಯಿತು ನಮಗೆ, ಪ್ರತಿಯೊಂದು ನಿಮ್ಮ ಜೊತೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಈ ಡಿಸೈನ್ಸ್ ಇಷ್ಟ ಆದರೆ ನೀವು ಕೂಡ ಅದೇ ರೀತಿ ಕಸ್ಟಮೈಸ್ ಮಾಡಿಸ್ಕೋಬೋದು, ಮತ್ತು ನಂಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಾವನ ಮದುವೆ ಇನ್ನೇನು ಬಂದ್ಬಿಡುತ್ತೆ, ಇನ್ನೊಂದು ವೀಕ್ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಸೊ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಬಂದಿದೆ ಅಂತ. ಸೊ ಹೇಗಿತ್ತು ಇನ್ವಿಟೇಷನ್ ಕಾರ್ಡ್, ಚೆನ್ನಾಗಿತ್ತಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಸೊ ಆ ವ್ಲಾಗ್ ಏನಾದರೂ ನೋಡಿಲ್ಲ ನೀವು ಇನ್ನೂ ಅಂತ ಅಂದರೆ, ಈ ವಿಡಿಯೋ ಮುಗಿದ್ಮೇಲೆ ಯಾವ ರೀತಿ ಬ್ಲೌಸ್ ಎಲ್ಲ ಹೊಲಿಸಿದ್ದೀವಿ ಅಂತ ನೋಡಿಕೊಂಡು ಆಮೇಲೆ ಹೋಗಿ ಆ ವ್ಲಾಗ್ನು ಕೂಡ ನೋಡಿ. ಸೊ ಇನ್ಮೇಲೆ ಮ್ಯಾರೇಜ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ, ಸೊ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಅಂಕಿತಾ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬ್ಲಾಗ್ಸ್ ವಿತ್ ಅಂಕಿತಾ ಅಂತ ಒಳ್ಳೆ ಒಳ್ಳೆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದಾಳೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಮ್ಮಿಬ್ರು ಕೂಡ, ಅಲ್ಲಿ ನಮ್ಮ ವಿಡಿಯೋ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಇಫ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಏನಾದರೂ ಮಿಸ್ ಆದರೆ ಡೆಫಿನೆಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೀವು ನಮ್ಮನ್ನ ಫಾಲೋ ಅಪ್ ಮಾಡ್ಬೋದು. ಸೊ ಡು ಫಾಲೋ ಇನ್ ಇನ್ಸ್ಟಾಗ್ರಾಮ್ ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬ ಕಾಯಿಸ್ದಂಗೆ ನಿಮ್ಮನ್ನ, ನಾವು ಯಾವ ಸೀರೆ ಎಲ್ಲೆಲ್ಲಿ ತೊಗೊಂಡ್ವಿ, ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಯಿತು, ಬ್ಲೌಸ್ ಹೊಲಿಸೋದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ನನ್ನ ಡ್ರೆಸ್ನು ಕೂಡ ಒಂಚೂರು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನಮ್ಮ ಅಮ್ಮಂದೆಲ್ಲ ಕಂಪ್ಲೀಟ್ ಆಗಿ ಸ್ಯಾರೀಸ್ ಡಿಸೈನ್ಸ್ ವಿತ್ ಬ್ಲೌಸ್ ಎಂಬ್ರಾಯ್ಡ್ರಿಂಗ್ ವರ್ಕ್ ಪ್ರತಿಯೊಂದು ನಾನು ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದಾಗೆ ಕೊನೆ ತನಕ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬನ್ನಿ ತುಂಬ ಡಿಲೇ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಯಾರಿ ಬಂದು, ಸೊ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಮದುವೆಗೆ ಅಂತ ಒಂದೇ ಥರ ತೊಗೊಂಡಿದ್ರೆ, ಬಟ್ ಅವರೇನಿದ್ದೀರ ಮದುವೆಗೆ ಹಾಕೊಳ್ತಾ ಇಲ್ಲ, ಅವರು ಮದುವೆಗೆ ಬೇರೆಯೇ ಹಾಕೊಳ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ. ಇದು ನಮ್ಮ ಅತ್ತೆ ಅವರು ತುಂಬ ಫೋರ್ಸ್ ಮಾಡಿ ನೀವು ತೊಗೊಳ್ಳೇಬೇಕು ಅಂತ ಹೇಳಿ ನಮ್ಮಮ್ಮಗೆ ಮತ್ತು ನಮ್ಮ ದೊಡ್ಡಮ್ಮಗೆ ಒಂದೇ ರೀತಿ ಸೀರೆನ, ಅಂದರೆ ಅವ್ರು ಹೇಳಿಲ್ಲ ಒಂದೇ ರೀತಿ ತೊಗೊಳ್ಳಿ ಅಂತ, ಇವರಿಬ್ರು ಒಂದೇ ರೀತಿ ಚೂಸ್ ಮಾಡಿದರೆ. ಪ್ಯಾಟರ್ನ್ ಡಿಸೈನ್ ಆಲ್ ಸೇಮ್, ಬಟ್ ದ ಕಲರ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಸೊ ಫಸ್ಟ್ ಸ್ಯಾರಿ ಬಂದು ನಮ್ಮಮ್ಮಂದು ಈ ರೀತಿ ಇದೆ. ಸೊ ಇದು ಬಂದು ಅವರು ಯಾವುದಾದ್ರೂ ಸಿಂಪಲ್ಲಾಗಿ ಫಂಕ್ಷನ್ಗೆ ವೇರ್ ಮಾಡ್ತಾರೆ, ಬಟ್ ಮದುವೆಗೆ ಏನು ಅವ್ರು ವೇರ್ ಮಾಡ್ತಾರಲ್ಲ. ಸೊ ಇದು ಬಂದು ಕ್ರೀಮ್ ಕಲರಲ್ಲಿ ಬರುತ್ತೆ ಈ ಸ್ಯಾರಿ. ಸೊ ನಿಮಗೆ ಇಲ್ಲಿ ಬೆಳಕಿರೋದ್ರಿಂದ ಅಷ್ಟು ಪ್ರಾಪರಾಗಿ ಕಾಣ್ತಿಲ್ಲ ಅನ್ಸುತ್ತೆ. ಸೊ ಸಿಂಪಲ್ಲಾಗಿ ತುಂಬಾ ಸಾಫ್ಟಾಗಿ, ಇದು ಬಂದು ಅದೇನೋ ಸಿಲ್ಕ್ ಮಿಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಯಾರಿ ಇದು. ಸೊ ಬಾರ್ಡರ್ ಈ ರೀತಿ ಇದೆ. ಸೊ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ, ಯಾವುದಾದ್ರೂ ಸಿಂಪಲ್ಲಾಗಿ ನಾಮಕರಣ ಆ ರೀತಿ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ದಿಸ್ ಸ್ಯಾರಿ ಎಷ್ಟು ಕಾಸ್ಟ್ ಆಯಿತು ಅಂದರೆ, ಇದು ಬಂದು 2500 ಆಯಿತು ಈ ಸ್ಯಾರಿ ಬಂದು. ಸೊ ಬ್ಲೌಸ್ನ, ಈ ಸ್ಯಾರಿ ಬ್ಲೌಸ್ನ ಕೂಡ ತೋರಿಸ್ತೀನಿ, ಹಾಗೆ ಒಂದು ಸ್ಯಾರಿ ಮತ್ತು ಒಂದು ಬ್ಲೌಸ್ನ ತೋರಿಸ್ಬಿಡ್ತೀನಿ ನಾನು. ಸೊ ಇದ್ರ ಬ್ಲೌಸ್ ಬಂದು ಈ ರೀತಿ ಇದೆ. ಸೊ ಇದು ಬಂದು ಸಿಂಪಲ್ಲಾಗಿ ನಮ್ಮಮ್ಮ ಸ್ಕ್ವೇರ್ ನೆಕ್ನೇ ಇಡ್ಸ್ಕೊಂಡಿದ್ದಾರೆ. ಸೊ ಫ್ರಂಟ್ ಪಾರ್ಟ್ಗೆ ಬಂದರೆ ಈ ರೀತಿ ಬರುತ್ತೆ ಬ್ಲೌಸ್. ಸೊ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದಾರೆ ಈ ಬ್ಲೌಸ್ನೇನು ಅಷ್ಟು ಗ್ರ್ಯಾಂಡಾಗಿ ಹೊಲಿಸಿಲ್ಲ, ರಿಸೆಪ್ಷನ್ ಬ್ಲೌಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ದಾರೆ. ಸೊ ತೋರಿಸ್ತೀನಿ ಆ ಸ್ಯಾರಿ ಕೂಡ. ಸೊ ನೆಕ್ಸ್ಟ್ ನೋಡೋದಾದರೆ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇದರ ಕಾಸ್ಟ್ ಬಂದು 8000 ಆಯಿತು. ಇದು ಬಂದು ಮೈಸೂರು ಸಿಲ್ಕ್, ಈ ರೀತಿ ಕುಚ್ಚನ್ನ ಕೂಡ ಕಟ್ಸ್ಕೊಂಡಿದ್ದಾರೆ ಈ ಸ್ಯಾರಿಗೆ. ಇದು ಏನು ಮದುವೆಗೆ ವೇರ್ ಮಾಡ್ತಾಯಿಲ್ಲ, ಇದು ಮದುವೆಗೆ, ಇದೆಲ್ಲ ಮದುವೆ ಶಾಪಿಂಗ್ ಜೊತೆ ಶಾಪ್ ಮಾಡಿರೋದು, ಬಟ್ ಇದನ್ನು ಮದುವೆಗೆ ವೇರ್ ಮಾಡ್ತಾ ಇಲ್ಲ ಅವರು, ಯಾವುದಾದ್ರೂ ಅವ್ರ ವೆಡ್ಡಿಂಗ್ ಆನಿವರ್ಸರಿಗೆ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಈ ರೀತಿ ಕುಚ್ಚನ್ನ ಕಟ್ಸಿದ್ದಾರೆ, ಬ್ಲೂ ವಿತ್ ಯೆಲ್ಲೋ. ಸೊ ಕಂಪ್ಲೀಟ್ ಸ್ಯಾರಿ ಬಂದು ನಿಮಗೆ ಈ ರೀತಿ ಹರ್ಷಣದ ಕಲರಲ್ಲಿ ಬರುತ್ತೆ, ಮತ್ತು ಬಾರ್ಡರ್ ಬಂದು ಈ ರೀತಿ ಬ್ಲೂ ಬಾರ್ಡರ್ ಬರುತ್ತೆ. ಸೊ ಇದರ ಬ್ಲೌಸು ಅಷ್ಟೇ, ಅವರು ತುಂಬ ಗ್ರ್ಯಾಂಡಾಗಿ ಹೊಲ್ಸೋಕೆ ಹೋಗಲಿಲ್ಲ, ಬಿಕಾಸ್ ಅವರು ರಿಸೆಪ್ಷನ್ ಮತ್ತು ಮುಹೂರ್ತದ್ದು ತುಂಬ ಡೀಟೇಲ್ ಆಗಿ ಹೊಲ್ಸ್ಕೊಂಡಿದ್ದಾರೆ. ಸೊ ಇದು ಅಷ್ಟೇ, ಇದು ರೌಂಡ್ ನೆಕ್ ಬರುತ್ತೆ. ಸೊ ಚೆನ್ನಾಗಿದೆ ಈ ಬ್ಲೌಸು ಅಷ್ಟೇ, ಸಿಂಪಲ್ಲಾಗಿ ಹೊಲ್ಸ್ಕೊಂಡಿದ್ದಾರೆ. ಸೊ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಂಡ್ ದೆನ್ ರಿಸೆಪ್ಷನ್ ಸ್ಯಾರಿನ ತೋರಿಸ್ತೀನಿ. ಸೊ ಅದು ತುಂಬಾ ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು.
ಸಾರಿ ರಿಸೆಪ್ಷನ್ ಅಲ್ಲ ಮುಹೂರ್ತದ್ದು. ಸೊ ರಿಸೆಪ್ಷನ್ದು ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು. ಮುಹೂರ್ತದ್ ಬಂದು ನನ್ಗೆ ತುಂಬಾನೇ ಇಷ್ಟವಾದಂತ ಸ್ಯಾರಿ. ಸೊ ಅದರ ಬ್ಲೌಸ್ ಡಿಸೈನ್ ಮತ್ತೆ ಆ ಕಲರ್ ಕಾಂಬಿನೇಷನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈ ತರ ಸ್ಯಾರಿ ಬಂದು ನನ್ನ ಹತ್ರನೂ ಒಂದಿದೆ. ಸೊ ನಮ್ಮಮ್ಮ ಲಾಸ್ಟ್ ಟೈಮ್ ಆ ತರ ತಗೊಂಡಿದ್ರು, ಪಿಂಕ್ ವಿತ್ ವೈಟ್ ಕಲರ್ ಅಲ್ಲಿ ಬರುತ್ತೆ ಅದು. ಅದನ್ನ ನಾನು ಈಸಿಟ್ಕೊಂಡಿದ್ದೆ, ಅವ್ರಿಗೆ ಆ ತರ ಸ್ಯಾರಿ ತುಂಬಾನೇ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಸತಿ ಅವರು ಅದೇ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅದೇ ಪ್ಯಾಟರ್ನ್ ಅಲ್ಲಿ ತಗೊಂಡಿದ್ದಾರೆ. ಬಟ್ ದ ಕಲರ್ ಕಾಂಬಿನೇಷನ್ ಇಸ್ ಲಿಟಲ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಬಟ್ ನಾನು ಈ ಸ್ಯಾರಿ ನೋಡಿದ್ಮೇಲೆ ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನಾನು ಲಾಸ್ಟ್ ಟೈಮ್ ತೊಗೊಂಡಿರೋದು ನೀನು ಇಟ್ಕೋ, ಈ ಸರಿ ತೊಗೊಂಡಿರೋದು ನಾನು ಇಟ್ಕೋತೀನಿ ಅಂತ. ಬಟ್ ನಮ್ಮಮ್ಮ ಬೇಡ, ಇದು ನಾನು ಇಷ್ಟಪಟ್ಟು ತೊಗೊಂಡಿರೋದು ಅಂತ. ಸೊ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಬಂದು. ಸೊ ವೈಟ್ ವಿತ್ ಡಾರ್ಕ್ ಬ್ಲೂ ಕಾಂಬಿನೇಷನ್, ನಂಗೆ ಮೊದಲೇ ಬ್ಲೂ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇಲ್ಲಿ ಈ ಕುಚ್ಚೆ ನೋಡ್ತಾ ಇರ್ಬೋದು, ಅದು ಎಷ್ಟು ಯುನೀಕ್ ಆಗಿ ಎಷ್ಟು ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ವೈಟ್ ವಿತ್ ಬ್ಲೂ ಆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಫೇವ್ರೆಟ್ ಸ್ಯಾರಿ ಆಫ್ ಮೈನ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಬಂದು. ಇದು ಬಂದು 3000 rupees ಅನ್ಸುತ್ತೆ ಈ ಸ್ಯಾರಿ. ಬಟ್ ತುಂಬಾನೇ ವರ್ತ್ ಕೂಡ, ಅಷ್ಟು ರಿಚ್ ಆಗಿ ಕಾಣುತ್ತೆ. ಸೊ ನಮ್ಮಮ್ಮ ಅದಕ್ಕೆ ಇದು ಒಂದ್ ಸ್ವಲ್ಪ ಟ್ರೆಡಿಷನಲ್ ಆಗಿರೋದ್ರಿಂದ ಮುಹೂರ್ತ ಕುಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸ್ಯಾರಿ ಬಂದು ವೈಟ್ ಅಲ್ಲಿ, ಇಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಈ ತರ ಫ್ಲವರ್ಸ್ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಎಲ್ಲ ಸೆರ್ಗೆಲ್ಲ ಈ ರೀತಿ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಇದೆ. ಸೊ ವೈಟ್ ಅಂಡ್ ಬ್ಲೂ ಕಾಂಬಿನೇಷನ್ ಯಾಕೆ ಚೆನ್ನಾಗಿರಲ್ಲ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್, ಅಷ್ಟು ಚೆನ್ನಾಗಿದೆ. ಮತ್ ನಾನು ಇದಕ್ಕೆ ಕುಚ್ಚು ಇದೇ ರೀತಿ ಹಾಕಿಸ್ಕೊ ಅಂತ ಹೇಳಿ ನಮ್ಮ ದೊಡ್ಡಮ್ಮನ ಕೈಯಲ್ಲಿ ಅವ್ರ ಫ್ರೆಂಡ್ ಕುಚ್ಚು ಹಾಕ್ಕೊಡ್ತಾರೆ. ಸೊ ಅವ್ರ ಕೈಯಲ್ಲಿ ಹೇಳಿ ಹಾಕ್ಸಿದ್ದು ಏನಂದ್ರೆ, 4 white 4 ಬ್ಲೂನೇ ಬೇಕಿತ್ತು ನನಗೆ, ಆ ಥರ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಎಷ್ಟೊಂದು ಕಡೆ ನೋಡಿದ್ದೆ. ಸೊ ನಂಗೆ ಅದೇ ರೀತಿ ಹಾಕ್ಸ್ಬೇಕಿತ್ತು ನಮ್ಮಮ್ಮನಿಗೆ. ಸೊ ಅದಕ್ಕೋಸ್ಕರ ನಾನು ಅದೇ ರೀತಿ ಬೇಕು ಅಂತ ಹೇಳಿ ಅವ್ರಿಗೆ ಇದೇ ರೀತಿ ಹಾಕ್ಸಿದ್ದು. ಸೊ ಈ ಸಾರಿಗೆ ಕುಚ್ಚು ಅವ್ರು ಬೇಡ ಅಂದಿದ್ರು, ಬಟ್ ಕುಚ್ಚು ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಡಿಸೈನ್ಗೆ ಹೋದ್ವಿ ನಾವು. ಕುಚ್ಚು ಬಂದು 175 rupees ಆಯಿತು. ಸಾರಿ ಕಾಸ್ಟ್ ಬಂದು 3000 rupees. ಸೊ ಈ ರೀತಿ ಇದೆ. ಯಾವ ರೀತಿ ಇದೆ ಸಾರಿ ಅಂತ ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಸಾರಿ ಬಂದು. ಸೊ ವೈಟ್ ವಿತ್ ಡಾರ್ಕ್ ಬ್ಲೂ ಕಾಂಬಿನೇಷನ್, ಸೊ ತುಂಬಾನೇ ಚೆನ್ನಾಗಿದೆ. ನನಗೆ ಮೇನ್ ನನ್ನ ಸೀರೆ ನೋಡಕ್ ಹೋದಾಗ ನಾನು ಈ ಸಿಲ್ಕ್ ಆ ಮೈಸೂರು ಸಿಲ್ಕ್ ಆ ತರ ಎಲ್ಲ ನೋಡಕ್ ಹೋಗಲ್ಲ. ಬಟ್ ನಂಗೆ ಮೇನ್ ಕಾಂಬಿನೇಷನ್ ಚೆನ್ನಾಗಿರ್ಬೇಕು. ಸೊ ಆ ರೀತಿ ನಾನು ಸಾರಿನ ಸೆಲೆಕ್ಟ್ ಮಾಡೋದು. ಸೊ ನೆಕ್ಸ್ಟ್ ಅದ್ರ ಬ್ಲೌಸ್ ನ ತೋರಿಸ್ತೀನಿ. ಅದ್ರ ಬ್ಲೌಸ್ ಬಂದು ಡಾರ್ಕ್ ಬ್ಲೂ ಇದೆ. ಸೊ ವೈಟ್ಗೆ ಡಾರ್ಕ್ ಬ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲೌಸ್ ಡಿಸೈನ್ ಬಂದು ಈ ರೀತಿ ಇದೆ. ಇದು ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿಸಿರೋದು. ಸೊ ಇದೆಲ್ಲ ಬ್ಲೌಸ್ ಎಲ್ಲ ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ನಿಮಗೆ ಟೋಟಲ್ ಆಗಿ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ರೀತಿ ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿಸಿದ್ದಾರೆ. ನಂಗೆ ಏನು ಇಷ್ಟ ಆಯಿತು ಅಂದರೆ ಇದರಲ್ಲಿ ಈ ಸ್ಟೋನ್ ಏನಿದೆಯಲ್ಲ, ಈ ಸ್ಟೋನ್ ಅವ್ರು ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಅದು ತುಂಬ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೈಟಲ್ಲಿ ಅದು ನಿಮಗೆ ಶೈನ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಕೆಳಗಡೆ ಬಂದು ಒಂದು ಫ್ಲವರ್ ಥರ ಸಣ್ಣದಾಗಿ ಮಾಡಿಸಿದ್ದಾರೆ. ಅವ್ರ ಮುಹೂರ್ತದ್ದು ಅಷ್ಟು ಗ್ರ್ಯಾಂಡಾಗಿ ಬೇಡ ಅಂತಿದ್ರು. ಆ್ಯಕ್ಚುಲಿ ಅವ್ರ ಎಂಬ್ರಾಯ್ಡ್ರಿಂಗ್ ವರ್ಕೇ ಬೇಡ ಅಂತಿದ್ರು ನಮ್ಮಮ್ಮ. ಬಟ್ ನಾನು ಆ ಸ್ಯಾರಿ ಅಷ್ಟು ಚೆನ್ನಾಗಿದೆ, ಬ್ಲೌಸ್ ತುಂಬ ಸಿಂಪಲಾಗಿ ಹೊಲಿಸ್ಬಿಟ್ರೆ, ಎಕ್ಸ್ಕ್ಯೂಸ್ ಮೀ, ಬ್ಲೌಸ್ ತುಂಬ ಸಿಂಪಲಾಗಿ ಹೊಲಿಸ್ಬಿಟ್ರೆ ಅದೇನು ಚೆನ್ನಾಗಿ ಕಾಣಿಸಲ್ಲ. ಸೊ ಸ್ಯಾರಿ ಅಷ್ಟು ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸ್ಗೆ ಒಂಚೂರಾದ್ರೂ ವರ್ಕ್ ಇರಲಿ, ಇದು ಬೇರೆ ಮುಹೂರ್ತದ ಸೀರೆ ಅಂತ ಹೇಳಿ ಸೊ ನಾನು ಫೋರ್ಸ್ ಮಾಡಿಸಿ ಎಂಬ್ರಾಯ್ಡ್ರಿಂಗ್ ವರ್ಕ್ನ ಮಾಡಿಸಿದ್ದು. ಸೊ ಮುಂದೆಗಡೆ ಈ ಕಡೆ ಸೆರೆಗೆ ಬರುತ್ತೆ ಅಂತ ಅವರು ಈ ಕಡೆ ಏನು ಡಿಸೈನ್ ಕೊಟ್ಟಿಲ್ಲ. ಸೊ ಇಲ್ಲಿ ಮಾತ್ರ ಒಂದು ಕಡೆ ಈ ರೀತಿ ರೈಟ್ ಸೈಡ್ ಕೊಟ್ಟಿದ್ದಾರೆ, ಎಂಬ್ರಾಯ್ಡ್ರಿಂಗ್ ಇದು ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಇದೆಲ್ಲ ಬ್ಲೌಸ್ಗೆ ಬಂದಿರಲಿಲ್ಲ, ಸೊ ಇದೆಲ್ಲ ಅವರೇ ಹ್ಯಾಂಡ್ ವರ್ಕ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿ ಹೊಲಿದಿದ್ದಾರೆ. ಮತ್ತೆ ಸ್ಲೀವ್ಸ್ ಮೇಲೂ ಅಷ್ಟೇ ಈ ರೀತಿ ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಇವರು ನಮಗೆ ಗೊತ್ತಿರೋದ್ರಿಂದ ಟೈಲರ್ ನಮ್ಗೆ ಯಾವ ರೀತಿ ಬೇಕೋ ನಾವು ಅದೇ ರೀತಿ ಹೇಳಿದ್ರೆ ಅದೇ ರೀತಿ ಹೊಲಿದು ಕೂಡ ಕೊಡ್ತಾರೆ ನಮಗೆ. ಸೊ ಈ ರೀತಿ ಇದೆ ಬ್ಲೌಸ್, ರೌಂಡ್ ನೆಕ್ಕೆ ಈ ರೀತಿ ಹೊಲಿಸ್ಕೊಂಡಿದ್ದಾರೆ. ಸೊ ಯಾವ ರೀತಿ ಇದೆ ಈ ಡಿಸೈನ್ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಈ ಸ್ಯಾರಿ ಬಂದು ನನಗೆ ತುಂಬಾನೇ ಫೇವ್ರೆಟ್ ಸ್ಯಾರಿ. ಸೊ ಇನ್ನೊಂದು ನೆಕ್ಸ್ಟ್ ರಿಸೆಪ್ಷನ್ ಸ್ಯಾರಿನ ಇವಾಗ ತೋರಿಸ್ತೀನಿ ನಾನು. ಸೊ ಇದು ಬಂದು ನಮ್ಮಮ್ಮಗೆ ನಮ್ಮಪ್ಪ ತಂದ್ಕೊಟ್ಟಿದ್ದು, ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಸ್ಯಾರಿಗಳ ಮೇಲೆ ಇಷ್ಟು ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೆ ನಮ್ಮಮ್ಮಗೆ ಒಂಚೂರು ಇಷ್ಟನೇ ಆಗೋದಿಲ್ಲ. ಅವ್ರು ಏನಿದ್ರು 2000-3000 ಇಷ್ಟರಲ್ಲೇ ಸ್ಯಾರೀಸ್ನ ಸೆಲೆಕ್ಟ್ ಮಾಡೋದು. ಬಟ್ ನಮ್ಮಪ್ಪಂಗೆ ಈ ಸೀರೆ ತುಂಬ ಇಷ್ಟ ಆಗಿತ್ತು ಅಂತ ಅವರು ತಂದ್ಕೊಟ್ಟಿದ್ದು. ಇದು ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಇದು ಬಂದು 10000 rupees. ಸೊ ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ಕ್ಯಾಮ್ರಾದಲ್ಲಿ ಅಷ್ಟು ಪ್ರಾಪರಾಗಿ ಕಾಣಿಸಲ್ಲ ಇದು, ಬಟ್ ನೀವು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಬಂದು. ಇದಕ್ಕೆ ಕುಚ್ಚು ಕಟ್ಟಿಸ್ಕೋ ಅಂತ ನಾನು ಹೇಳಿದೆ, ಬಟ್ ಬೇಡ, ಇದು ಇದೇ ರೀತಿ ಇದೆ, ಇಷ್ಟೇ ಇರಲಿ ಸಾಕು ಅಂತ ಹೇಳಿದ್ರು. ಸೊ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದ್ರು. ಸೊ ಈ ಕಾಂಬಿನೇಷನ್ ಬಂದು ಎಲ್ಲೋಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್. ಸೊ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಇದು ಬಂದು ನಮ್ಮಪ್ಪನ ಸೆಲೆಕ್ಷನ್. ಸೊ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಕೂಡ ಮಾಡ್ತಾರೆ ಅವರು. ಸೊ ದೊಡ್ಡ ಬಾರ್ಡರ್, ನಮ್ಮಮ್ಮಗೆ ದೊಡ್ಡ ಬಾರ್ಡರ್ ಸೀರೆ ಅಂದ್ರೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ.
ಸೊ ಕಂಪ್ಲೀಟ್ ಆಗಿ ಸ್ಯಾರಿ ಈ ರೀತಿ ಬರುತ್ತೆ. ಇಲ್ಲಿ ಡಿಸೈನ್ ಅಷ್ಟು ಪ್ರಾಪರ್ ಆಗಿ ಸೀರೆ ಮೇಲೆ ಏನು ಡಿಸೈನ್ ಇದೆ ಅಂತ ಕಾಣಲ್ಲ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಡಿಟೇಲ್ ಆಗಿ ವರ್ಕ್ ಮಾಡಿದ್ದಾರೆ, ಸೊ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಸ್ಯಾರಿ ಈ ರೀತಿ ಬರುತ್ತೆ. ಗ್ರೀನ್ ಮತ್ತೆ ಸೆರ್ಬು ಕೂಡ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸ್ಯಾರಿ ಕೂಡ. ಸೊ ತುಂಬಾ ಚೆನ್ನಾಗಿದೆ. ಇದರ ಬ್ಲೌಸ್, ಕಮಿಂಗ್ ಟು ದ ಮೇನ್ ಪಾಯಿಂಟ್, ಬ್ಲೌಸ್ ತುಂಬಾನೇ ಚೆನ್ನಾಗಿ ಹೈಲೈಟ್ ಆಗಿ ಸೆಲೆಕ್ಟ್ ಮಾಡಿದ್ದೆಲ್ಲ ಡಿಸೈನ್ ನಾನೇ. ಸೊ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ. ಸೊ ಎಸ್, ಬ್ಲೌಸ್ ಬಂದು ಈ ರೀತಿ ಇದೆ. ಸೊ ಇದು ಬಂದು ಪಿಕಾಕ್ ಡಿಸೈನ್ಸ್. ಅಲ್ಲಿ ಎಷ್ಟೊಂದು ಡಿಸೈನ್ಸ್ ಇರುತ್ತೆ, ಕ್ಯಾಟಲಾಗ್ಸ್ ಇರುತ್ತೆ. ನೀವು ಒಂದ್ಸತಿ ನೋಡಿ ಮತ್ತೆ ಗೂಗಲಲ್ಲೂ ಚೆಕ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವ ಡಿಸೈನ್ಸ್ ಬೇಕು ಅಂತ. ಮೇನ್ ಏನಂದ್ರೆ ನಾನು ಏನು ಹೇಳ್ತೀನಿ ಅಂದರೆ ಅದನ್ನು ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ಅದಕ್ಕೂ ಮುಂಚೆ ಏನು ಹೇಳಬೇಕು ಅಂತ ಹೊರಟೆ ಅಂದರೆ, ನಾನು ನೀವು ನಿಮ್ಮ ಟೈಲರ್ ಯಾರ ಹತ್ರ ಅಡ್ಜಸ್ಟ್ ಆಗಿರ್ತೀರಾ ಅಂದರೆ, ನಿಮ್ಮ ಬ್ಲೌಸ್ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಫಿಟ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಾಗಿ ಯಾರು ಹೊಲ್ಕೊಡ್ತಾರೋ ಅವ್ರ ಹತ್ರ ಹೊಲಿಸಿ. ಬಿಕಾಸ್ ಈ ಥರ ಸೀರೆಗಳನ್ನ, ಮದುವೆ ಸೀರೆಗಳನ್ನ ಹೊಲಿಸ್ತಾ ಇದೀವಿ ಅಂದರೆ ವಿ ಶುಡ್ ಬಿ ಕೇರ್ಫುಲ್. ಬಿಕಾಸ್ ಯಾರೋ ಹೊಸಬ್ರಿಗೆ ಕೊಟ್ಟು ಅವ್ರು ಹಾಳು ಮಾಡಿ ಮತ್ತು ಅವ್ರಿಗೆ ನಾವು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಿಕಾಸ್ ಒಂದ್ಸತಿ ಆಯಿತು ಅಂದರೆ ಆಯಿತು, ಮತ್ತು ಅದನ್ನೇನು ಮಾಡೋಕ್ಕಾಗಲ್ಲ ನಾವು. ಸೊ ಅದಕ್ಕೋಸ್ಕರ ನೀವು ನೋಡಿ ಮಾಡಿ ನಿಮಗೆ ಯಾರು ಕಂಫರ್ಟಬಲ್ ಆಗಿ ಒಲಿತಾರೋ ಅವ್ರ ಹತ್ರ ಹೊಲಿಸ್ಕೊಳ್ಳಿ. ಬಿಕಾಸ್ ನಾವು ಹೇಳೋ ಅಂಥ ಡಿಸೈನ್ಸ್ ಅವ್ರಿಗೆ ಅರ್ಥ ಆಗಬೇಕು, ನಾವು ತೋರಿಸಿದ ತಕ್ಷಣ ಅವರು ಕ್ಯಾಚ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಟೈಲರ್ ಹತ್ರ ನೋಡಿ ಹೊಲಿಸ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿ ನಮ್ಮ ಟೈಲರ್ ಹೊಲ್ಕೊಡ್ತಾರೆ. ನಾವು ಈ ಮನೆಗೆ ಬಂದಮೇಲೆ ಆಲ್ಮೋಸ್ಟ್ 5 ಇಯರ್ಸಿಂದ ಅವ್ರ ಹತ್ರ ಹೊಲಿಸ್ತಾ ಇರೋದು. ನಮಗೆ ಪ್ರಾಪರ್ ಆಗಿ ಅಡ್ಜಸ್ಟ್ ಆಗಿದ್ದಾರೆ ಅವರು. ಸೊ ಬೇರೆ ಮನೆಯಲ್ಲಿದ್ದಾಗ ಬೇರೆ ಟೈಲರ್ ಹತ್ರ ಹೊಲಿಸ್ತಾ ಇದ್ವಿ. ನಾವು ಇವ್ರು ಕೊಡೋವಾಗ ಹೆಂಗೆ ಹೊಲಿತಾರೋ ಏನೋ ಅಂತ ಭಯದಲ್ಲೇ ಕೊಟ್ಟಿದ್ದು. ಫಸ್ಟ್ ನನ್ನ ಬ್ಲೌಸೇ ಕೊಟ್ಟಿದ್ದು, ಬಟ್ ಪರ್ಫೆಕ್ಟ್ ಆಗಿ ನನಗೆ ಯಾವ ರೀತಿ ಫಿಟ್ ಆಗಿರಬೇಕು ಆ ರೀತಿ ಪ್ರಾಪರ್ ಆಗಿ ಹೊಲ್ಕೊಟ್ರು. ಸೊ ನಮ್ಮ ಅಮ್ಮಂದು ಅಷ್ಟೇ, ಯಾವುದೇ ಬ್ಲೌಸ್ನ ಹಾಳು ಮಾಡಿಲ್ಲ, ಏನು ಮಾಡಿಲ್ಲ. ಪ್ರಾಪರ್ ಆಗಿ ಯಾವ ರೀತಿ ಬೇಕೋ ಅದೇ ರೀತಿ ಹೊಲಿಸಿ ಕೊಡ್ತಾರೆ. ನಿಮ್ಗೆ ಏನಾದರೂ ಆ ಟೈಲರ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಯಾರಿಗೆ ಬೇಕು ಅಂತ ಅನ್ಸುತ್ತೋ ನಾನು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಅವರ ಅಡ್ರೆಸ್ ಮತ್ತು ನಂಬರ್ನ ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ನಿಮಗೆ ತಿಳಿಸ್ತೀನಿ ಎಲ್ಲಿ ಇದ್ದಾರೆ ಮತ್ತು ಯಾರು ಅವರು ಟೈಲರ್ ಅಂತ. ಸೊ ಅವರ ಅಂಗಡಿ ಹೆಸರು ಬಂದು ಮಾಸ್ಟರ್ ಟೈಲರ್ ಅಂತ. ಸೊ ನಿಮಗೆ ನಂಬರ್ ಏನಾದರೂ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಕ್ಕೆ ನಿಮಗೆ ಬೇಕು ಅಂದರೆ ಕೊಡ್ತೀನಿ. ಸೊ ಬ್ಲೌಸ್ ಬಂದರೆ ಅವರು ಕ್ಯಾಟ್ಲಾಗ್ ತೋರಿಸಿದ್ರು ನಮಗೆ. ನಾವು ಒಂದಷ್ಟು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ನಾನು ಸೆಲೆಕ್ಟ್ ಮಾಡಿದ್ದು ಏನಂದರೆ ತುಂಬ ಹೈ ರೇಟಲ್ಲಿ ಇತ್ತು. ಅವ್ರಿಗೆ ತೋರಿಸಿದ್ರೆ ಇದೆಲ್ಲ ತುಂಬ ರೇಟ್ ಆಗುತ್ತೆ ಅಂತ ಅಂದರು. ನಮ್ಮಮ್ಮ ಅಷ್ಟು ರೇಟಿಂದೆಲ್ಲ ಬೇಡ, ಮತ್ತು ಅವ್ರ ಕ್ಯಾಟ್ಲಾಗಲ್ಲಿ ಏನಿತ್ತು ಅದು ಒಂದು ಸ್ವಲ್ಪ ನಮ್ಮ ಬಜೆಟಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಈ ಡಿಸೈನ್ನ ಇರೋದ್ರಲ್ಲಿ ನೋಡಿ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಬ್ಯಾಕ್ ಸೈಡ್ ಬಂದು ಈ ರೀತಿ ಪಿಕಾಕ್ ಡಿಸೈನ್ನ ಮಾಡಿಸಿದ್ದಾರೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಎಂಬ್ರಾಯ್ಡ್ರಿಂಗ್ ವರ್ಕ್, ಹ್ಯಾಂಡ್ ವರ್ಕ್ ಇದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೀಟೇಲ್ ಆಗಿ ಮಾಡಿಸಿದ್ರೆ ಅಂತ. ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಶಾಟ್ ಕೂಡ ತೊಗೋಬೋದು. ಸೊ ಈ ರೀತಿ ಇದೆ, ಮತ್ತು ಇದೆಲ್ಲ ಅವರೇ ಹ್ಯಾಂಡಲ್ಲಿ ವರ್ಕ್ ಮಾಡಿರೋದು. ಸೊ ಕಂಪ್ಲೀಟಾಗಿ ಈ ರೀತಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅವರು. ಸೊ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಆ್ಯಂಡ್ ಪಿಕಾಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಆ ಸ್ಟೋನ್ ವರ್ಕ್ ಆಗಿರ್ಬೋದು ಎಲ್ಲನೂ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ನಮಗೆ ಡಿಸಪಾಯಿಂಟ್ಮೆಂಟ್ ಇಲ್ಲದಂಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಮುಂದೆ ಕೂಡ ಅಷ್ಟೇ ಈ ರೀತಿ ಮಾಡಿದ್ದಾರೆ. ಸೊ ಬ್ಲೌಸ್ ಬಂದು ಕಂಪ್ಲೀಟಾಗಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಇದೆ. ಸೊ ಈ ರೀತಿ ಬ್ಲೌಸ್ ನಿಮಗೆ ಬಾರ್ಡ್ರಲ್ಲಿ ಈ ರೀತಿ ಲೈನ್ಸ್ ಬರೋದ್ರಿಂದ ಅವರು ಇಲ್ಲಿ ಬ್ಲೌಸ್ಗೂ ಅದೇ ರೀತಿ ಮಾಡಿದ್ದಾರೆ. ಸೊ ಹೇಗಿದೆ ಈ ಬ್ಲೌಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಗ್ರೀನ್ಗೆ ಎಲ್ಲೋಗೆ ಗ್ರೀನ್ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನನ್ನ ಬಟ್ಟೆಗೆ ಬರೋದಾದ್ರೆ, ಸೊ ಇವಾಗ ನಂದು ಏನು ಡ್ರೆಸ್ಸು ಅಂತ ನಾನು ಈಗಲೇ ರಿವೀಲ್ ಮಾಡಲ್ಲ. ಜಸ್ಟ್ ನನ್ನ ಬ್ಲೌಸ್ನ ಮಾತ್ರ ತೋರಿಸ್ತೀನಿ. ನಾನು ಸೀರೆ ಉಡ್ತಾ ಇಲ್ಲ, ಏನು ಡ್ರೆಸ್ ನಂದಾಗಿರ್ಬೋದು ಅಂತ ಗೆಸ್ ಮಾಡಿ. ಜಸ್ಟ್ ನಾನು ಇವಾಗ ಬ್ಲೌಸ್ನ ತೋರಿಸ್ತೀನಿ. ನನ್ನ ಡ್ರೆಸ್ ಬಂದು ನಾನು ಮದುವೆ ದಿನ ಅಂದರೆ ರಿಸೆಪ್ಷನ್ಗೆ ಏನು ಹಾಕೊಳ್ತೀನಲ್ಲ ಅವತ್ತಿನ ದಿನಾನೇ ತೋರಿಸ್ತೀನಿ ನಿಮಗೆ. ಸೊ ನಂದು ಬಂದು ಬ್ಲೌಸ್ ಮಾತ್ರ ತೋರಿಸ್ತೀನಿ. ಸೊ ನನಗೆ ಮುಂದೆಗಡೆ ನೆಕ್ ಬಂದು ಈ ರೀತಿ ಒಂದು ಬಾಕ್ಸ್ ರೀತಿ ಬೇಕಿತ್ತು. ನಾನು ಫೋಟೋ ತೋರಿಸ್ತೀನಿ, ಅವ್ರಿಗೆ ಫೋಟೋ ತೋರಿಸೆ ನಾನು ಹೇಳಿದ್ದು ಈ ರೀತಿ ಹೊಲ್ಕೊಡಿ ಅಂತ. ಸೊ ಫೋಟೋ ಹಾಕಿರ್ತೀನಿ ನೋಡಿ. ಸೊ ಮುಂದೆಗಡೆ ನಂಗೆ ಅದೇ ರೀತಿ ಹೊಲ್ಕೊಟ್ಟಿದ್ದಾರೆ. ಸೊ ಮುಂದೆ ಕರೆಕ್ಟಾಗಿ ಪ್ರಾಪರ್ ಆಗಿ ನನಗೆ ಕವರ್ ಆಗಿದೆ. ಸೊ ಈ ರೀತಿ ಹೊಲ್ದಿದ್ದಾರೆ. ಮತ್ತು ನನಗೆ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ಅವರು ಯಾವಾಗಲೂ ಹೇಳ್ತಾರೆ ಇದು ಅದೇನು ಕಟೋರಿ ಕಟ್ಟೋ ಪ್ರಿನ್ಸ್ ಕಟ್ಟೋ ಅಂತ ಹೇಳ್ತಾರೆ ಇದನ್ನು. ಸೊ ಆ ರೀತಿ ಮಾಡಿಸ್ಕೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫಸ್ಟ್ ಒಂದು ಬ್ಲೌಸ್ ಹೊಲ್ಸ್ಕೊಂಡಾಗ ಅವ್ರು ಅದೇ ರೀತಿ ಹೇಳಿದರು. ಸೊ ಈ ರೀತಿ ಮಾಮೂಲಿ ಥರ ಹೊಲಿಸಿದ್ರೆ ಅದು ಸ್ವಲ್ಪ ಒಂಚೂರು ಬಾಡಿ ಇರೋರಿಗೆ ಸೂಟ್ ಆಗುತ್ತೆ. ಸೊ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ಕಂಪ್ಲೀಟಾಗಿ ಇಲ್ಲಿ ತನಕ ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ರೀತಿ ನಮ್ಮಮ್ಮ ಬೋಟ್ ನೆಕ್ ಇಟ್ಸ್ಕೊಂಡ್ರು ಬೇಡ ಅಂತ ನಾನು ಈ ರೀತಿ ಇಟ್ಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ಬಂದರೆ ಈ ರೀತಿ ಇದೆ ಇದು. ಸೊ ಇಲ್ಲಿ ಇದನ್ನು ಹಿಂಗೆ ಕಟ್ಕೋಬೇಕು. ಮತ್ತು ನನಗೆ ಫ್ರಂಟ್ ಉಕ್ಸ್ ಬೇಡವಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಮತ್ತು ಅಂಕಿತ ಹೋಗಿದ್ವಿ ಒಂದಿನ ಅಂಗಡಿಗೆ. ಅವ್ರ ಹತ್ರ ಕೇಳಿ ಬ್ಯಾಕ್ ಸೈಡೇ ಉಕ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಅವರು ಸಜೆಸ್ಟ್ ಕೂಡ ಮಾಡ್ತಾರೆ ನಿಮಗೆ ಈ ರೀತಿ ಇಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಬ್ಯಾಕ್ ಸೈಡ್ ಈ ರೀತಿ 4 ಹುಕ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಕಟ್ಟೋದಕ್ಕೆ ನಾನೇನು ಕಟ್ಟೋದೆಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದು ಇಷ್ಟ ಆಗಲ್ಲ. ಬಟ್ ಅವರು
ನನ್ನ ರಿಕ್ವೈರ್ಮೆಂಟ್ಗೆ ಬೇಕಾಗಿರೋ ಥರ ಈ ರೀತಿ ಮಾಡಿಸಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಏನು ಅವ್ರಿಗೆ ಹೇಳಿರಲಿಲ್ಲ ಈ ರೀತಿ ಮಾಡಿ ಡಿಸೈನ್ ಎಲ್ಲ ಅಂತ, ಬಟ್ ಅವರು ಮಾಡಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಇದೆ ನನ್ನ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಡ್ರೆಸ್ ಬಂದು ಕೂಡ ಬ್ಲೂನೇ, ಸೊ ಸ್ಲೀವ್ಸ್ ಬಂದು ಇಷ್ಟಿದೆ. ಸೊ ಇದೆಲ್ಲ ನಂದು ಬ್ಲೌಸ್ ಪೀಸಲ್ಲೇ ಬಂದಿದ್ದು ಈ ಡಿಸೈನ್ ಎಲ್ಲ. ಸೊ ನನ್ನ ಬ್ಲೌಸ್ ಬಂದು ಈ ರೀತಿ ಇದೆ, ನನ್ನ ಡ್ರೆಸ್ ಬಂದು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ. ಸೊ ನಾನು ಯಾರಾದರೂ ಪ್ರಾಪರ್ ಆಗಿ ಗೆಸ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಅವರ ಹೆಸರು ಕೂಡ ನಾನು ತಿಳಿಸ್ತೀನಿ. ಸೊ ಇಷ್ಟ ಆಗಿತ್ತು, ಇಷ್ಟು ಬ್ಲೌಸಿಗೆ ಎಷ್ಟಾಯಿತು, ಒಟ್ಟು 5 ಬ್ಲೌಸ್, ನಮ್ಮ ಅಮ್ಮಂದು 4, ನಂದು 1 ಬ್ಲೌಸ್. ಇಷ್ಟು ಬ್ಲೌಸ್ಗೆ ನಮಗೆ 4,000 ರುಪೀಸ್ ಆಯಿತು. 5,000 ರುಪೀಸ್ ಅವ್ರು ಹೇಳಿದರು, ಬಟ್ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಬಾರ್ಗೇನ್ ಮಾಡಿದ್ದಕ್ಕೆ ಅವರು ನಮಗೆ 4,000 ರುಪೀಸ್ಗೆ ಮಾಡಿಕೊಟ್ರು. ಬಟ್ ರಿಯಲಿ ನಾವು ಫಸ್ಟ್ ಹೊಲಿಸ್ತಿದ್ದೆ ಟೈಲರ್ ಹತ್ರ ಎಂಬ್ರಾಯ್ಡ್ರಿಂಗ್ ವರ್ಕ್, ಇಷ್ಟು ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿಸ್ಬೇಕು ಅಂದಿದ್ರೆ ಈ ಪಿಕಾಕ್ ಡಿಸೈನ್ಸ್ ಎಲ್ಲ ನಾನೇನು ತೋರಿಸಿದೆ, ಇಷ್ಟು ಮಾಡಿಸ್ಬೇಕಂದಿದ್ರೆ ಅವ್ರಿಗೆ ಮಿನಿಮಮ್ 2,500 to 3,000 ಇಷ್ಟಾಗ್ತಿತ್ತು ಬರೀ ಬರೀ ಎಂಬ್ರಾಯ್ಡ್ರಿಂಗ್ ವರ್ಕ್ ಅಷ್ಟೇ. ಬಟ್ ನಮಗೆ 5 ಬ್ಲೌಸ್ ಕೂಡ ಅವರು 4,000 ರುಪೀಸ್ಗೆ ಹೊಲಿಸ್ಕೊಟ್ರು, ಬಿಕಾಸ್ ನಾವು ಅವ್ರಿಗೆ ಹಳೆ ಕಸ್ಟಮರ್ ಒಂದು, ಮತ್ತು ಅವರು ಪ್ರಾಪರ್ ಆಗಿ ಹೊಲಿತಾರೆ ಅದರಲ್ಲಿ ಏನೇ ಒಂದು ಮಾತಿಲ್ಲ. ಸೊ ಇಷ್ಟು ಆಯಿತು. ನಿಮಗೆ ಹೇಗನ್ನಿಸ್ತು ಬ್ಲೌಸ್ ಡಿಸೈನ್ಸ್, ಯಾವ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು, ಯಾವ ಬ್ಲೌಸ್ ನಿಮ್ಗೆ ಇಷ್ಟ ಆಯಿತು, ಡಿಸೈನ್ಸ್ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬಿಡಿ. ಸೊ ಇದು ಇನ್ಮೇಲೆ ಮದುವೆ ಬ್ಲಾಗ್ಸ್ ಸ್ಟಾರ್ಟ್ ಆಗುತ್ತೆ, ಶಾಸ್ತ್ರಗಳು ಎಲ್ಲನೂ ಬರುತ್ತೆ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಅದಕ್ಕೂ ಮುಂಚೆ ನಾವು ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀವಿ ಮದುವೆಗೆ, ಮತ್ತು ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಅದರ ವ್ಲಾಗ್ ಆಗಿರುತ್ತೆ, ಯಾವ ಹೇರ್ ಕಟ್ ಮಾಡಿಸ್ತೀನಿ ಅದನ್ನೆಲ್ಲ ತೋರಿಸ್ತೀನಿ, ಮತ್ತು ನಾವು ಬ್ಯಾಗ್ ಪ್ಯಾಕಿಂಗ್ ಆಗಿರ್ಬೋದು ಅದೆಲ್ಲ ವ್ಲಾಗ್ಸ್ ಬರುತ್ತೆ, ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ಸೀರೆ ಎಲ್ಲಿ ತೊಗೊಂಡ್ವಿ, ಮತ್ತು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದು ಬಂದು ಮಾರ್ಕೆಟ್ ಅಂದರೆ ಚಿಕ್ಕಪೇಟೆಯಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಸೊ ಇದು ಇಷ್ಟ ಆಗಿತ್ತು, ಬ್ಲೌಸ್ಗೆ ಒಟ್ಟು 4,000 ರುಪೀಸ್ ಕಾಸ್ಟ್ ಆಯಿತು. ಸೊ ನಿಮಗೆ ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ಹೇಳೋದು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ, ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಅಂಕಿತಾ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಹೆಸರು ವ್ಲಾಗ್ಸ್ ವಿತ್ ಅಂಕಿತಾ ಅಂತ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ವಿತ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್, ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.